ಕಬ್ಬಿನ ಬೆಳೆಯಲ್ಲಿ ಬರುವ ಎಲೆ ಚುಕ್ಕೆ ರೋಗ. ಈ ರೋಗದ ಅರಿವು ಕಬ್ಬು ಬೆಳೆಯುವ ರೈತನಿಗೆ ಇರುವುದು ಬಹುಮುಖ್ಯ. ಯಾಕಂದರೆ ಈ ರೋಗ ಈಗ ಹೆಚ್ಚಾಗಿ ಕಂಡುಬರುತ್ತಿದೆ. ಈ ರೋಗ ಹೇಗೆ ಆರಂಭವಾಗುತ್ತದೆ ಅನ್ನೋದರ ಬಗ್ಗೆ ತಿಳಿಯೋಣ. ಈ ಎಲೆ ಚುಕ್ಕೆ ರೋಗವನ್ನು ಪತ್ತೆ ಮಾಡೋದು ಹೇಗೆ? ರೋಗ ಹರಡಲು ಅನುಕೂಲಕರ ಪರಿಸ್ಥಿತಿ ಮತ್ತು ಇದರಿಂದ ಆಗೋ ನಷ್ಟದ ಬಗ್ಗೆ, ರೋಗ ಹರಡದಂತೆ ತಡೆಯಲು ಮತ್ತು ನಿಯಂತ್ರಣಕ್ಕಾಗಿ ಏಕೀಕೃತ ವ್ಯವಸ್ಥೆಯನ್ನು ತಿಳಿಯೋಣ. ಈ ರೋಗದ ಮುಖ್ಯ ಲಕ್ಷಣಗಳೆಂದರೆ ಎಲೆಗಳ ಮೇಲೆ ಕೆಂಪು ಬಣ್ಣದ ಚುಕ್ಕೆಗಳು ಕಂಡುಬರುತ್ತವೆ. ಈ ಚುಕ್ಕೆಗಳು ಹೆಚ್ಚಾಗಿ ಹೊಸ ಎಲೆಗಳಲ್ಲಿ ಕಂಡುಬರುತ್ತವೆ ಹಾಗೂ ನೀರಿನಿಂದ ತುಂಬಿರುವಂತೆ ಕಾಣುತ್ತವೆ. ಚುಕ್ಕೆಗಳ ಹೊರ ಮೇಲ್ಮೈಯಲ್ಲಿ ಹಳದಿ ಬಣ್ಣ, ಮಧ್ಯೆ ಕೆಂಪು ಇರುವುದು ಕಂಡುಬರುತ್ತದೆ. ಕಲೆಗಳು ಒಟ್ಟಾಗಿ ಕಣ್ಣಿನ ಆಕಾರ ಹೊಂದಿರುವಂತೆ ಕಂಡುಬರುತ್ತವೆ, ಹಳದಿ ಮಿಶ್ರಿತ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ. ರೋಗದ ತೀವ್ರತೆ ಹೆಚ್ಚಾದಾಗ ಇದು ಸಂಪೂರ್ಣ ಎಲೆಗೆ ಹರಡುತ್ತವೆ. ಇದರಿಂದಾಗಿ ನಂತರದಲ್ಲಿ ಎಲೆ ಒಣಗಿ ಹೋಗುತ್ತದೆ. ಕೊನೆಗೆ ಎಲೆಯ ಮಧ್ಯಭಾಗ ಬಣ್ಣದ ಚುಕ್ಕೆಗಳಿಂದ ತುಂಬಿ ಕೆಂಪು ಕಂದು ಬಣ್ಣ ಹೊಂದುತ್ತದೆ. ಕೊನೆಗೆ ಈ ರೋಗದಿಂದ ಉತ್ಪತ್ತಿಯಾಗುವ ಬ್ಯಾಕ್ಟೀರಿಯಾಗಳು ಎಲೆಗಳ ನರಮಂಡಲವನ್ನು ಹಾಳು ಮಾಡುತ್ತವೆ, ಎಲೆಯನ್ನು ತುದಿಯಿಂದ ಹಾಳು ಮಾಡುತ್ತಾ ಬರುತ್ತವೆ. ಕೊನೆಗೆ ಇವೇ ಕಲೆಗಳು ಹರಡಿಕೊಂಡು ಎಲೆಯನ್ನು ಒಣಗಿಸಲು ಕಾರಣವಾಗುತ್ತವೆ. ಸಾಮಾನ್ಯವಾಗಿ 6 ರಿಂದ 7 ತಿಂಗಳಿಗೆ ಬರುವ ಬೆಳೆಗಳು ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚು. ಇದು ಎಲೆಗಳಲ್ಲಿ ಬ್ಯಾಕ್ಟೀರಿಯಾ ಬೀಜ ಕಣಗಳ ಮೂಲಕ ಎಲೆಗಳನ್ನು ಪ್ರವೇಶಿಸುತ್ತವೆ. ಮೋಡ ಕವಿದ ವಾತಾವರಣ, ಹೆಚ್ಚಿನ ತೇವಾಂಶ, ಕಡಿಮೆ ತಾಪಮಾನ ಮತ್ತು ಇಬ್ಬನಿ ಎಲೆ ಮೇಲೆ ಆವರಿಸುವುದು ಈ ರೋಗ ಹರಡುವಲ್ಲಿ ಸಹಾಯ ಮಾಡುತ್ತವೆ. ಬೆಳೆ ಕ್ಷೇತ್ರದಲ್ಲಿ ಬೆಳೆಗೆ ನೀರು ಒದಗಿಸುವುದು, ಹೆಚ್ಚಿನ ಸಾರಜನಕ ಅಂಶ ಇರುವುದು ಈ ರೋಗ ಹರಡುವುದಕ್ಕೆ ಸಹಾಯ ಮಾಡುತ್ತವೆ. ಹೇಗೆ ಈ ರೋಗದ ನಿರ್ವಹಣೆ ಮಾಡುವುದು? ಬೆಳೆಗೆ ಲಘುವಾಗಿ ನೀರಾವರಿ ಒದಗಿಸಬೇಕು. ಆ ಮೂಲಕ ಮಣ್ಣಿನ ತೇವಾಂಶ ಏಕರೂಪದಲ್ಲಿರುವಂತೆ ನೋಡಿಕೊಳ್ಳಬೇಕು. ಮಣ್ಣು ಪರೀಕ್ಷೆ ಮಾಡಿಸಿ ವರದಿಯ ಆಧಾರದ ಮೇಲೆ ಸರಿಯಾದ ಪೋಷಕಾಂಶ ನೀಡಬೇಕು. ರಾಸಾಯನಿಕಗಳ ಮೂಲಕ ರೋಗ ನಿಯಂತ್ರಣ. ರೋಗದ ತೀವ್ರತೆಗೆ ಅನುಗುಣವಾಗಿ 8 ರಿಂದ 10 ದಿನಗಳ ಅಂತರದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ 2 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ 40% WP ಅಥವಾ 2.5 ಗ್ರಾಂ ಜಿನೇಬ್ 64% ಮಿಶ್ರಣವನ್ನು ಬೆಳೆಯ ಮೇಲೆ ಸಿಂಪರಣೆ ಮಾಡಬೇಕು. ರೋಗದ ತೀವ್ರತೆಗೆ ಅನುಗುಣವಾಗಿ 15 ದಿನಗಳ ಅಂತರದಲ್ಲಿ 1 ಅಥವಾ 2 ಸಿಂಪಡಣೆ ಮಾಡಬಹುದು. ಧನ್ಯವಾದ. ಫಸಲ್ ಸೆ ಜುಡಿ ಅಧಿಕ ಜಾನ್ಕಾರಿ ಕೆ ಲಿಯೆ ಕೃಷ್ ಈ ಆಪ್ ಕೋ ಇನ್ಸ್ಟಾಲ್ ಕರೆ ಔರ್ ಹಮಾರೆ ಯೂಟ್ಯೂಬ್ ಚಾನೆಲ್ ಕೋ ಆಜ್ ಹಿ ಸಬ್ಸ್ಕ್ರೈಬ್ ಕರೆ. ಕೃಷ್ ಈ ಆಪ್ ಇನ್ಸ್ಟಾಲ್ ಕರ್ನೆ ಕೆ ಲಿಯೆ QR ಕೋಡ್ ಸ್ಕ್ಯಾನ್ ಕರೆ.